ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಹನಾ ಇನ್ ದ ಕಿಚನ್ ನಾನಿವತ್ತು ನನ್ನ ವೀಡಿಯೋದಲ್ಲಿ ರೈಸ್ ಸಂಡಿಗೆ ಅಂದರೆ ಮಿಕ್ಕಿರುವಂಥ ಅನ್ನದಿಂದ ಮಾಡಿರುವಂಥ ಸೆಂಡಿಗೆ ರೆಸಿಪಿನ ನಿಮ್ಮ ಹತ್ರ ಶೇರ್ ಇದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ ಈ ಸಂಡಿಗೆ ಮಾಡಲಿಕ್ಕೆ ನಮಗೆ ಗ್ಯಾಸ್ ಹಚ್ಚೋದೇ ಬೇಡ ಹೆಚ್ಚದಲ್ಲೇ ಕೂಡ ನಾವು ಈ ಥರ ಗರಗರಿಯಾದ ರುಚಿ ರುಚಿಯಾದ ಸೆಂಡಿಗೆನ ಮಾಡ್ಕೊಬೋದು ನೋಡಿ ಹೇಗೆ ಹೂವಿನ ಥರ ಅರಳ್ತಾ ಇದೆ ಅಂತ ತುಂಬಾ ಈಸಿ ರೆಸಿಪಿ ಒಂದು ಹತ್ತು ನಿಮಿಷಕ್ಕೆಲ್ಲ ಈ ರೆಸಿಪಿ ರೆಡಿಯಾಗಿಬಿಡುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಕೂಡ ನೀವು ಇಲ್ಲಿ ನೋಡ್ಬೋದು ಬನ್ನಿ ತಡ ರೆಸಿಪಿನ ಶುರು ಮಾಡೋಣ ನಾನಿಲ್ಲಿ ರಾತ್ರಿ ಮಿಕ್ಕಿರೋವಂಥ ಅನ್ನದಿಂದ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಇದು ಒಂದು ಗ್ಲಾಸ್ ಅಕ್ಕಿ ಆಗೋಷ್ಟು ಅನ್ನ ಇರ್ಬೋದು ನಂತರ ಇಲ್ಲಿ ನಾನು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ ರುಚಿಗೆ ಉಪ್ಪು ಒಣಮೆಣ್ಸಿನ್ಕಾಯಿ ಪುಡಿ ಅಂದರೆ ಚಿಲ್ಲಿ ಫ್ಲೇಕ್ಸ್ ಅಂತೀವಲ್ಲ ಅದನ್ನು ತೊಗೊಂಡಿದ್ದೀನಿ ಇದರಿಂದ ತುಂಬಾ ರುಚಿಯಾಗುತ್ತೆ ನೆಕ್ಸ್ಟ್ ಎಳ್ಳು ಮತ್ತು ಜೀರಿಗೆ ಇಷ್ಟೇ ಬೇಕಾಗಿರೋದು ನಮಗೆ ಇನ್ನೇನು ಬೇಡ ಈಗ ನಾನು ಈ ಅನ್ನಕ್ಕೆ ಎರಡು ಗ್ಲಾಸ್ ಆಗೋವಷ್ಟು ನೀರನ್ನ ಇದ್ದೀನಿ ಅಳತೆ ಅಂತಲ್ಲ ಜಸ್ಟ್ ಅನ್ನ ನಮಗೆ ಮುಳುಗೋಷ್ಟು ನೀರನ್ನ ಹಾಕ್ಕೊಬೇಕು ಇದನ್ನು ನೀಟಾಗಿ ಒಂದ್ಸಲ ವಾಶ್ ಮಾಡ್ಕೊಳ್ಳೋಣ ಈ ಥರ ಮಾಡೋದು ಯಾಕೆ ಅಂತ ನಾವು ಡೈರೆಕ್ಟಾಗಿ ಇದನ್ನು ಮ್ಯಾಶ್ ಮಾಡಬೇಕು ಹಾಗಾಗಿ ಸ್ವಲ್ಪ ಒದ್ದೆ ಇದ್ದರೆ ನೀಟಾಗಿ ಮ್ಯಾಶ್ ಆಗುತ್ತೆ ಅಂತ ಅಷ್ಟ ಈ ಥರ ಗಂಟೆಲ್ಲನೂ ನೀಟಾಗಿ ಬಿಡಿಸ್ಕೊಂಡು ಈ ಥರ ಜಸ್ಟು ಕೈಯಲ್ಲಿ ವಾಶ್ ಮಾಡ್ಕೊಳ್ಳಿ ತುಂಬ ಸ್ಕ್ವೀಸ್ ಮಾಡಿ ಎಲ್ಲ ಮಾಡೋದು ಬೇಡ ಜಸ್ಟ್ ವಾಶ್ ಮಾಡಿಕೊಂಡ್ರೆ ಸಾಕು ಗಂಟೆಲ್ಲ ನೀಟಾಗಿ ಹೋಗಿ ಸ್ವಲ್ಪ ಅನ್ನ ನೆಂದಿರೋ ಥರ ಆದರೆ ಸಾಕಾಗುತ್ತೆ ಈಗ ಇದನ್ನು ಫುಲ್ ಸ್ಕ್ವೀಸ್ ಮಾಡಬೇಕಂದ್ರೆ ನೀರೆಲ್ಲ ಸಪ್ರೇಟ್ ಮಾಡಬೇಕು ಈ ಥರ ಕೈಯಲ್ಲಿ ಹಿಂಡು ನಾವು ಬರೀ ಅನ್ನನ ತೊಗೊಬೇಕು ಒಂದು ಪಾತ್ರೆಗೆ ನಾನು ಈ ಥರ ಎಲ್ಲನೂ ತೆಕ್ಕೊತಾ ಇದ್ದೀನಿ ಚೆನ್ನಾಗಿ ಇಂಡುಕೊಳ್ಳಿ ತುಂಬ ಈ ಫುಲ್ ನೀರು ಇರಲೇಬಾರ್ದು ಅಂತ ಏನಿಲ್ಲ ಸ್ವಲ್ಪ ನೀರಿನ ಅಂಶ ಕಮ್ಮಿ ಇದ್ದರೆ ಸಾಕು ಯಾಕಂದರೆ ನಾವು ಮ್ಯಾಶ್ ಮಾಡಬೇಕಾದ್ರೆ ನೀರು ಜಾಸ್ತಿ ಇರಬಾರ್ದು ನೀರು ಇದ್ದಷ್ಟು ನಮಗೆ ಮ್ಯಾಶ್ ಆಗೋದಿಲ್ಲ ಹಾಗಾಗಿ ಈಗ ನೋಡಿ ನೀಟಾಗಿ ಈ ಥರ ಎಲ್ಲನೂ ಕೈಯಲ್ಲಿ ಇಂಟ್ಕೊಂಡು ನಾನು ರೈಸ್ನ ತಗೊಂಡಿದ್ದೀನಿ ನಾನಿಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಅನ್ನ ಹಾಕಿದಾಗೆ ಮಿಕ್ಕಿತ್ತು ಹಾಗಾಗಿ ಈ ರೆಸಿಪಿನ ನಾನು ಒಂದು ಗ್ಲಾಸ್ ಅಕ್ಕಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ನೀವು ಕಮ್ಮಿ ಅಂದರೂ ಒಂದು ಡಬ್ಬ ಆಗುವಷ್ಟು ಸಂಡಿಗೆನ ಮಾಡ್ಕೊಬೋದು ಈಗ ಬಿಸಿಲಲ್ಲಿ ಈ ಥರ ಸಿಂಪಲ್ ಸಿಂಪಲ್ ಆಗಿ ಸಂಡಿಗೆ ಹಪ್ಪಳ ಎಲ್ಲ ಮಾಡಿಕೊಂಡ್ರೆ ತುಂಬ ದಿನ ಇಟ್ಟು ನಾವು ತಿನ್ಬೋದು ಹಾಗಾಗಿ ಮಳೆಗಾಲ ಶುರುವಾಗೋಷ್ಟರಲ್ಲಿ ಈ ರೆಸಿಪಿನೆಲ್ಲ ನೀವು ಟ್ರೈ ಮಾಡಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪಾಗ್ತಾಯಿದ್ದೀನಿ ಒಂದು ಕಾಲು ಚಮಚ ಅಷ್ಟೇ ನೆಕ್ಸ್ಟ್ ಚಿಲ್ಲಿ ಫ್ಲೇಕ್ಸ್ ಒಣಮೆಣ್ಸಿನ್ಕಾಯಿ ಪುಡಿ ಅಚ್ಕರದ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ ನಂತರ ಒಂದು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ಬಳಸಿದ್ದೀನಿ ನಂತರ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಇಷ್ಟನ್ನೂ ಹಾಕ್ಕೊಂಡು ಈಗ ಇದನ್ನು ಮ್ಯಾಶ್ ಮಾಡ್ಕೊಬೇಕಂದರೆ ಚೆನ್ನಾಗಿ ಹರ್ಕೊಬೇಕು ನಮಗಿಲ್ಲಿ ಮ್ಯಾಷರ್ ಯೂಸ್ ಮಾಡ್ತಾ ಇದ್ದೀನಿ ನಾನು ನಿಮಗೇನಾದರೂ ಇನ್ ಕೇಸ್ ಅಕ್ಕಿ ಕೆಲವೊಂದು ಅಕ್ಕಿ ತುಂಬಾ ಗಟ್ಟಿ ಇರುತ್ತೆ ಅಂಥ ಅಕ್ಕಿ ನಿಮಗೆ ಅನ್ನ ತುಂಬ ಗಟ್ಟಿ ಇದೆ ಅನಿಸಿದ್ರೆ ನೀವು ಮಿಕ್ಸಿಯಲ್ಲಿ ಓಡಿಸ್ಕೊಬೋದು ಏನೂ ತೊಂದರೆ ಇಲ್ಲ ಈ ಥರ ನಿಮಗೆ ಮ್ಯಾಶ್ ಮಾಡಿದ್ರೆ ನೀಟಾಗಿ ಮ್ಯಾಶ್ ಆಗುತ್ತೆ ಅನ್ನೋರಾದರೆ ಈ ಥರ ಮ್ಯಾಷರ್ ಬಳಸಿ ನೀವು ಮಾಡ್ಕೊಬೋದು ಮತ್ತು ಟೈಮ್ ಇಲ್ಲ ಅಂದರೂ ಕೂಡ ನೀವು ಅದೇ ಥರ ಮಾಡ್ಬೋದು ಏನೂ ತೊಂದರೆ ಇಲ್ಲ ಮಿಕ್ಸಿ ಜಾರ್ಗೆ ಹಾಕ್ಸಿ ಒಂದು ಎರಡು ಸುತ್ತು ಆಡಿಸ್ಕೊಂಡ್ರೆ ಸಾಕು ಫುಲ್ ಪೇಸ್ಟ್ ಮಾಡ್ಕೊಬಾರ್ದು ಜಸ್ಟ್ ಆನ್ ಆಫ್ ಆನ್ ಆಫ್ ಮಾಡಿ ನೀವು ಆ ಥರ ತರಕಾರಿ ಮಾಡ್ಕೊಬೋದು ನಾನಿಲ್ಲಿ ಮ್ಯಾಶ್ ಮಾಡೇ ಮಾಡಿದ್ದೀನಿ ಒಂದು ಐದು ನಿಮಿಷ ಹಿಡಿಯುತ್ತಷ್ಟೇ ಮ್ಯಾಶ್ ಆಗಿ ಅಂದರೆ ಅನ್ನ ತುಂಬ ಮೆತ್ತಗಿದ್ರೆ ಈ ಥರ ಕೈಯಲ್ಲೇ ಮ್ಯಾಶ್ ಮಾಡ್ಬೋದು ಗಟ್ಟಿ ಇದ್ದರೆ ನಾನು ಹೇಳಿದ ಥರ ಮಿಕ್ಸಿಲ್ ಹಾಕ್ಕೊಂಡು ಮಾಡ್ಕೊಳ್ಳಿ ಈಗ ನೋಡಿ ಆಲ್ಮೋಸ್ಟ್ ಒಂದು ಐದು ನಿಮಿಷಕ್ಕೆಲ್ಲ ನನಗೆ ಈ ಥರ ಮ್ಯಾಶ್ ಆಗಿದೆ ಅನ್ನ ಇನ್ನೊಂದು ಎರಡು ಮೂರು ನಿಮಿಷಕ್ಕೆಲ್ಲ ಚೆನ್ನಾಗಿ ರೆಡಿ ಆಗುತ್ತೆ ಅಂದರೆ ಒಂದು ಮುದ್ದೆ ಥರ ಆಗಬೇಕು ನಮಗೆ ಆ ಥರ ಆಗೋವರೆಗೂ ನಾವು ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಬೇಕು ಅನ್ನ ಹಾಕಿದ್ದೀವಿ ಅನ್ನೋದು ನಮಗೆ ಗೊತ್ತಾಗಬಾರ್ದು ಯಾಕೆಂದರೆ ಅನ್ನದ ಕಾಳುಗಳೆಲ್ಲ ಪುಡಿ ಪುಡಿಯಾಗಿ ನಮಗೆ ಮುದ್ದೆ ಥರ ಆದರೆ ನಮಗೆ ಈ ಸೆಂಡಿಗೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈಗ ಪರ್ಫೆಕ್ಟಾಗಿ ಚೆನ್ನಾಗಿ ಮ್ಯಾಶ್ ಆಗಿದೆ ನೋಡಿ ಈಗ ಈ ಅದಕ್ಕೆ ಬರೋವರೆಗೂ ನೀವು ಮ್ಯಾಶ್ ಮಾಡ್ಕೊಳ್ಳಿ ಇಷ್ಟೇ ಸಿಂಪಲ್ ರೆಸಿಪಿ ಅನ್ನಯಂತೂ ಎಲ್ಲರ ಮನೆಯಲ್ಲೂ ಮಿಕ್ಕುತ್ತೆ ಅಂಥವ್ರು ಈ ಥರ ರೆಸಿಪಿನೆಲ್ಲ ಮಾಡಿಕೊಂಡ್ರೆ ಊಟದ ಜೊತೆಗೆ ಸಂಡಿಗೆ ಕೂಡ ರೆಡಿಯಾಗಿಬಿಡುತ್ತೆ ತುಂಬಾ ರುಚಿಯಾಗಿರುತ್ತೆ ಈಸಿ ಕೂಡ ಏನು ಕಷ್ಟ ಇಲ್ಲ ಒಂದು ಹತ್ತು ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ ಎರಡು ದಿನ ಬಿಸಿಲಲ್ಲಿ ಒಣಗಿಸ್ಕೊಂಬಿಟ್ರೆ ನೀವೆಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿಕೊಂಡು ತಿನ್ಬೋದು ಈಗ ಉಪ್ಪು ಖಾರ ಎಲ್ಲ ನೀವು ನೋಡ್ಕೊಳ್ಳಿ ಏನು ಕಮ್ಮಿ ಇದ್ರೂ ನೀವು ಈಗ ಆ್ಯಡ್ ಮಾಡ್ಕೊಬೋದು ಈಗ ಇದನ್ನು ನೀಟಾಗಿ ಸಲ ಕೈಯಲ್ಲಿ ಕೂಡ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಈ ಸೈಜಿಗೆ ನಾವು ಸಂಡಿಗೆನ ಬಿಟ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಮುದ್ದೆ ಥರ ಆಗಬೇಕು ತುಂಬಾ ಮಿಕ್ಸಿಯಲ್ಲಿ ಸಣ್ಣಕ್ಕೆ ಮಾಡ್ಕೊಬೇಡಿ ಹಿಟ್ಟಿನ ಥರ ಚೆನ್ನಾಗಾಗೋದಿಲ್ಲ ಈಗ ನಾನು ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಎಣ್ಣೆನ ಸವರ್ಕೊಂಡು ತಟ್ಟೆಗೆ ನಾನು ಹಾಕೋತೇನೆ ನೀವು ಪ್ಲ್ಯಾಸ್ಟಿಕ್ ಮೇಲಾದರೂ ಹಾಕ್ಕೊಂಡು ಒಣಗಿಸ್ಕೊಬೋದು ನಾನು ಕಮ್ಮಿ ಪ್ರಮಾಣದಿಂದ ಮಾಡಿರೋದ್ರಿಂದ ನಾನು ಈ ಪ್ಲೇಟ್ ಮೇಲೆ ಹಾಕಿ ಒಣಗಿಸ್ಕೊತಾ ಇದ್ದೀನಿ ಈಗ ನೋಡಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಹಾಕ್ಕೊತ ಬನ್ನಿ ಈಗ ನಾವು ಈಗ ಕೈಯಲ್ಲಿ ನೋಡ್ತಾ ಇದ್ದೀರಲ್ಲ ಈ ಸೈಜಲ್ಲಿದ್ದರೆ ಸಾಕಾಗುತ್ತೆ ನಮಗೆ ಫುಲ್ ಒಣಗಿದ್ಮೇಲೆ ಇದರ ಅರ್ಧಕ್ಕೂ ಬರೋದಿಲ್ಲ ನಮಗೆ ಅಷ್ಟು ಬಿಡುತ್ತೆ ಸಂಡಿಗೆ ಹಾಗಾಗಿ ಈ ಸೈಜಲ್ಲಿ ನೀವು ಹಾಕೊಳ್ಳಿ ತುಂಬ ಸಣ್ಣಕ್ಕೆ ಹಾಕೊಂಡ್ರೆ ಒಣಗಿದ್ಮೇಲೆ ನಮಗೆ ಸಂಡಿಗೆ ಫೀಲೇ ಬರಲ್ಲ ಯಾಕೆಂದರೆ ಫುಲ್ ಸಣ್ಣದಾಗ್ಬಿಡುತ್ತೆ ಒಣಗಿದ್ರೆ ಸೈಜು ಮತ್ತು ಎಣ್ಣೆಗೆ ಹಾಕಿದಾಗ ಅದರಷ್ಟೇ ದಪ್ಪಕ್ಕೆ ಅರಳುತ್ತೆ ಈಗ ನೋಡಿ ಎಲ್ಲನೂ ಇದೇ ಥರ ನಾನು ಇಟ್ಕೊತಾ ಇದ್ದೀನಿ ನೀವು ತುಂಬ ಮಾಡಿದಾಗ ಬಿಸಿಲಲ್ಲಿ ಬೆಳಗ್ಗೆನೇ ಹಾಕ್ಬಿಟ್ರೆ ಒಂದೆರಡು ದಿವಸಕ್ಕೆಲ್ಲ ಬೇಗ ಒಣಗುತ್ತೆ ನಾನಿಲ್ಲಿ ಒಂದು ಸ್ವಲ್ಪ ಮಾಡಿರೋದರಿಂದ ಪ್ಲೇಟಿಗೆ ಹಾಕ್ಕೊಂಡು ನಾನು ತೋರಿಸ್ತಾ ಇದ್ದೀನಿ ಈ ಥರ ಎಲ್ಲನೂ ಒಂದೇ ಅಂದರೆ ಸ್ವಲ್ಪ ಗ್ಯಾಪ್ ಬಿಡಬೇಕು ತುಂಬ ಪಕ್ಕಪಕ್ಕ ಕಂಟೋ ಥರ ಇಟ್ಕೊಂಬಿಡಿ ಸ್ವಲ್ಪ ಗ್ಯಾಪ್ ಬಿಟ್ಟು ಬಿಟ್ಟು ಈ ಥರ ಎಲ್ಲನೂ ಅರೇಂಜ್ ಮಾಡಿ ಎರಡು ದಿವಸ ಬಿಸಿಲಲ್ಲಿ ಇಟ್ಬಿಟ್ರೆ ನಮಗೆ ಗರ್ಗರಿಯಾಗಿ ಸಂಡಿಗೆ ರೆಡಿಯಾಗುತ್ತೆ ರುಚಿ ಅಂತೂ ಆಗಿರುತ್ತೆ ಅನ್ನದಲ್ಲಿ ಮಾಡಿದ್ದೀರಾ ಅಂತ ನೀವೇ ಹೇಳಿದ್ರು ಯಾರೂ ನಂಬೋದಿಲ್ಲ ಅಷ್ಟು ಆಗಿ ಬರುತ್ತೆ ನೋಡಿ ಈಗ ನಾನು ಬಿಸಿಲಲ್ಲಿ ಇಟ್ಟಿದ್ದೀನಿ ಚೆನ್ನಾಗಿ ಬಿಸಿಲಿತ್ತು ಸೊ ಬಿಸಿಲಿಗೆ ಒಂದೇ ದಿನಕ್ಕೆ ಆಲ್ಮೋಸ್ಟ್ ಡ್ರೈ ಆಗಿಬಿಡ್ತು ನೆಕ್ಸ್ಟೇ ನಾನು ಒಂದು ಎರಡು ದಿವಸಕ್ಕೆಲ್ಲ ಹೇಗಾಗುತ್ತೆ ಅಂತ ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಬಿಡುತ್ತೆ ನೋಡಿ ಸೈಜು ನಾನು ಯಾವುದೇ ಕಲರ್ ಕೂಡ ಬಳಸಿಲ್ಲ ಅಚ್ಕಾರದ ಪುಡಿ ಕಲ್ಲರೇ ಇದು ಅಚ್ಕಾರದ ಪುಡಿ ಕಲರ್ ಚೆನ್ನಾಗಿದ್ರೆ ಈ ಥರ ಕಲರ್ ಬರುತ್ತಷ್ಟೇ ನೀವು ಯಾವ ಕಲರ್ ಹಾಕೋ ಅವಶ್ಯಕತೆ ಇಲ್ಲ ಈಗ ನೋಡಿ ಪರ್ಫೆಕ್ಟಾಗಿ ಎರಡು ದಿವಸ ಆದಮೇಲೆ ಈ ಸೈಜಿಗೆ ಆಗಿದೆ ಈಗ ಪರ್ಫೆಕ್ಟಾಗಿ ನನಗೆ ಸಂಡಿಗೆ ರೆಡಿಯಾಗಿದೆ ಇದನ್ನು ಎಣ್ಣೆಗೆ ಹಾಕೊಂಡು ಹೇಗೆ ಫ್ರೈ ಆಗುತ್ತೆ ನೋಡೋಣ ನೋಡಿ ಬಿಸಿ ಇರಬೇಕು ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಅರಳುತ್ತಾ ಇದೆ ನೀವೇ ಇದ್ದೀರಲ್ಲ ಈ ಥರ ಸೂಪರಾಗಿ ಇಷ್ಟು ಈಸಿಯಾಗಿ ಸೆಂಡಿಗೆ ಮಾಡ್ಬೋದು ಅಂದರೆ ನೀವು ಕೂಡ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ತುಂಬ ಈಸಿ ರೆಸಿಪಿ ತುಂಬಾ ಇಷ್ಟಪಡ್ತಾರೆ ಸೆಂಡಿಗೆ ಅಕ್ಕಿ ಅಂದರೆ ಅನ್ನದಲ್ಲಿ ಮಾಡಿರೋದು ಅಂತ ಕೂಡ ಯಾರೂ ನಂಬೋದಿಲ್ಲ ಅಷ್ಟು ರುಚಿ ಕೂಡ ಇರುತ್ತೆ ಸೊ ಮಿಸ್ ಮಾಡಿದಲ್ಲಿ ರೆಸಿಪಿನ ಟ್ರೈ ಮಾಡಿ ಒಂದು ಪೀಸ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಮಿಸ್ ಮಾಡ್ದಲೇ ರೆಸಿಪಿನ ಟ್ರೈ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು